ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟೆಡ್ ಲವಿಂಗ್ ಹಿಮ್. ದ ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು ಎಲ್ಲಾದನ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಅನ್ನ ಸಾರು ಮೊಸರು ಎಲ್ಲಾನು ಕಲ್ಸ್ಕೊಂಡು ಒಂದು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾರೆ ಇವರು ಅಂತ. ನಾನಂತೂ ಬಿಡಿ ಊಟನೇ ಮಾಡ್ತಿರ್ಲಿಲ್ಲ, ಯಾಕಂದರೆ ಅಷ್ಟು ಬ್ಯುಸಿ ಆಗಿದ್ದೆ. ಮೂರು ಸಿನಿಮಾ ಮಾಡ್ತಿದ್ದೆ ಅವಾಗ, ಬೆಳಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೆ ಓಮು, 1 to 5 ವರೆಗೂ ಗಡಿಬಿಡಿ ಎಳೆಯ, ರಾತ್ರಿ 7 ಗಂಟೆಯಿಂದ ಮಾರ್ನಿಂಗ್ ಬೆಳಗ್ಗೆ 3 ಗಂಟೆವರೆಗೂ ಸಮರ ಮಾಡ್ತಾ ಇದ್ದೆ. ಮೈ ಗಾಡ್, ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ, ನಾ ಎಷ್ಟೊತ್ತು ಮಲಗಿದ್ದೀನಿ, ಎಷ್ಟು ಅವರ್ಸ್ ಮಲಗಿದ್ದೆ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ. ಬಟ್ ಓಮ್ ಬಂದಾಗಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರು ಕೋಪ ಬರುತ್ತೆ, ಬಟ್ ಉಪೇಂದ್ರ ಒಬ್ಬರೇ ಬಂದು ಬಂದು ಕೆದರ್ಬಿಡೋರು, ಬಂದು ನೀಟಾಗಿ ಬಾಚ್ಕೊಂಡು ಬರ್ತಾ ಇದ್ದೆ, ಕಣ್ಣು ಬಂದು ಹಿಂಗೆ ಕೆದರ್ಬಿಡ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿ ಒಂದು ತಾನೇ ನಮ್ಗೆ ಗೊತ್ತಿಲ್ಲದೇ ಆ ಮೂಡಿಗೆ ಬಂದ್ಬಿಡ್ತಿದ್ದನು. ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗಿಯೋ ರೀತಿ ಇರ್ಬೋದು, ಅಂಡ್ ಮಾಡ್ಬೇಕಾದ್ರೆ ನಾವು ಮಾಡ್ಬೋದು, ಇದು ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮ್ಲಿ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.